ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ರಾಗಿಣಿ, 5 ಕೋಟಿಗೆ ಆಸೆ ಪಟ್ಟು 100 ಕೋಟಿಗೆ ಬೆಲೆ ಬಾಳೋ ಅಂತ ನಮ್ಮ ಅಣ್ಣನ್ ಮಿಸ್ ಮಾಡ್ಬಿಟ್ಯಲ್ಲ. ಅಯ್ಯೋ, ನಮ್ಮ ಅಣ್ಣ ಎಲ್ ಹೋದ್ರು ಗೊತ್ತಿಲ್ವಲ್ಲ. ಅಣ್ಣ, ಎಲ್ಲಿದ್ಯ ಅಣ್ಣ ನೀನು? ಅಯ್ಯೋ ದೇವ್ರೇ, ಎಲ್ಲಿಂತ ಹೋಗ್ ಹುಡುಕ್ಲಿ ನಾನೀಗ. ರಾಗಿಣಿ, ಸ್ವಲ್ಪ ಗಮನ ಇಟ್ಟು ನೋಡ್ಕೊಳಕಾಗಲ್ವಾ? ಇವಾಗ ಎಲ್ಲಿ ಅಂತ ಹೋಗಿ ಹುಡುಕೋದು ಅವರು ಗೊತ್ತಾಗ್ತಿಲ್ವಲ್ಲ. ಗೊತ್ತಿಲ್ಲ. ಅಣ್ಣ, ಮಾವ ಮಾವ ಮಾವ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಏನಣ್ಣ, ನೀನ್ ಒಂದ್ ಕಡೆ ಇರಕ್ಕಾಗಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಈ ತರ ಮಾಡಿದ್ರೆ ಏನರ್ಥ? ಏನಣ್ಣ ನೀನು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋ ಮಂಗನ್ ತರ ಆಡ್ತಿದ್ಯಲ್ಲ ನೀನು. ಮಾವ, ನಿಮ್ ಬಾಯಿಂದ ದೇವಸ್ಥಾನದ ರಹಸ್ಯ ಹೇಳಿ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗಿ. ಯಾಕೆ, ಸ್ವರ್ಗಕ್ ಬೇಕಾದ್ರೂ ಹೋಗಿ, ಯಾರ್ ಬೇಡ ಅಂದ್ರು? ಏ ರಾಗಿಣಿ, ಬೇಗ ನಿನ್ ಫ್ರೆಂಡ್ ಡಾಕ್ಟರ್ಗ್ ಹೇಳಿ ನಮ್ಮಣ್ಣನ್ಗೆ ಆದಷ್ಟು ಬೇಗ ಸರಿ ಮಾಡೋದಕ್ ಹೇಳು, ಬೇಗ. ಆಗ್ಲೇ ನೀನು ನಾನು ಸ್ವರ್ಗನೇ ತಗೊಳಕ್ಕಾಗೋದು. ಸರಿ ಬಾ, ಹೋಗೋಣ. ರಾಗಿಣಿ, ಇನ್ಮೇಲ್ ಇವ್ರನ್ನ ಚಿಲ್ಕ ಹಾಕಿ ಭದ್ರವಾಗಿ ನೋಡ್ಕೋಬೇಕಷ್ಟೇ, ಅರ್ಥ ಆಯ್ತಾ? ಸರಿ ಚಿಕ್ಕಮ್ಮ, ಬನ್ನಿ ಹೋಗೋಣ. ಬಾ ಬನ್ನಿ.